ಹಬ್ಬ ಮುಗಿಸಿ ರಾಜಧಾನಿಗೆ ವಾಪಸ್ ಆಗ್ತಾ ಇದ್ದವರು ಸುಸ್ತು ಸುಸ್ತು. ನಡು ರಾತ್ರಿವರೆಗೂ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ನೆಲಮಂಗಲ ಟೋಲ್ ಬಳಿ ರಾತ್ರಿ ಇಡೀ ಟ್ರಾಫಿಕ್ ಜಾಮ್ ಆಗಿದೆ. ಸಾಲು ಸಾಲು ರಜೆ, ಬೆಂಗಳೂರಿಗೆ ಟ್ರಾಫಿಕ್ನ ಬಿಸಿ ತಟ್ಟಿತ್ತು. ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದಾರೆ ಊರಿಗೆ ಹೋದವರೆಲ್ಲ. ತುಮಕೂರು ರಸ್ತೆಯ ನೆಲಮಂಗಲ ಸುತ್ತಮುತ್ತ ಭಾರಿ ಟ್ರಾಫಿಕ್ ಜಾಮ್. ತಮ್ಮ ಊರು ಪ್ರವಾಸಿ ತಾಣಗಳಿಗೆ ದೇವಾಲಯಕ್ಕೆ ತೆರಳಿದಂತಹ ಜನ ನೆಲಮಂಗಲ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಬೇರೆ ಬೇರೆ ಊರುಗಳಿಗೆ ಹೋದವರು ಬೆಂಗಳೂರಿಗೆ ವಾಪಸ್ ಆಗಿದ್ದು ರಾತ್ರಿ ಇಡೀ ಟ್ರಾಫಿಕ್ ಜಾಮ್ ಆಗಿತ್ತು. ಕುಣಿಗಲ್ ಬೈಪಾಸ್ನ ಬಳಿ ವಾಹನಗಳು ಸಾಲುಗಟ್ಟಿ ನಿಂತಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಬರ್ತಾ ಇರುವಂತಹ ವಾಹನಗಳ ಸಂಖ್ಯೆಯನ್ನ ನೋಡ್ತಾ ಇದ್ದೀರಿ. ಟ್ರಾಫಿಕ್ ನಿಯಂತ್ರಿಸೋದಕ್ಕೆ ಸಂಚಾರಿ ಪೊಲೀಸರು ಹರ ಸಾಹಸ ಪಟ್ಟಿದ್ದಾರೆ. ಸಾಲು ಸಾಲು ರಜೆಗಳಿತ್ತು. ಹಬ್ಬ ಅಂತ ತಮ್ಮ ಊರುಗಳಿಗೆ ಹೋದವರು, ಪ್ರವಾಸಿ ತಾಣಗಳಿಗೆ ಹೋದವರು, ದೇವಾಲಯಕ್ಕೆ ಹೋದವರು ನಿನ್ನೆ ರಾತ್ರಿ ಎಲ್ಲರೂ ವಾಪಸ್ಸಾಗಿದ್ದಾರೆ. ಇವತ್ತು ಬೆಳಗಾದರೆ ಸ್ಕೂಲು ಆಫೀಸ್ಗೆ ತೆರಳಬೇಕು. ಹಾಗಾಗಿ ರಾತ್ರಿನೇ ಬೆಂಗಳೂರಿಗೆ ವಾಪಸ್ಸಾದವರಿಗೆ ಟ್ರಾಫಿಕ್ನ ಬಿಸಿ ತಟ್ಟಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ತುಮಕೂರು ರಸ್ತೆಯ ನೆಲಮಂಗಲ ಸುತ್ತಮುತ್ತ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ. ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಜನ ಸಿಕ್ಕಾಕೊಂಡು ಪರದಾಡಿದ್ರು. ನೆಲಮಂಗಲ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.